ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಕೊಬ್ಬರಿ ಪಚಡಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಈಸಿ ಇದು ನೀವು ದೋಸೆಗಾದರೂ ತಿನ್ಬೋದು ಚಪಾತಿಗಾದರೂ ತಿನ್ಬೋದು ಅಥವಾ ಅನ್ನಕ್ಕೆ ತುಪ್ಪದ ಜೊತೆ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಒಂದು ಸಲ ಟ್ರೈ ಮಾಡಿ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನಾನಿಲ್ಲಿ ಫಸ್ಟು ಬಾಣಲಿ ಇಟ್ಟು ಸ್ಟವ್ ಹಚ್ಚಿದ್ದೀನಿ ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ ಬ್ಯಾಡಿಗೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ತೊಗೊಂಡಿದ್ದೀನಿ ನಾನು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ಈಗ ನಾನು ತೊಗೊಂಡಿರೋದು ಒಂದು ಆರು ಏಳು ಜನಕ್ಕೆ ನೀವು ಸರ್ವ್ ಮಾಡ್ಬೋದು ಕಡಿಮೆ ಬೇಕಾದರೆ ಒಂದು ಹತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮಾತ್ರ ತೊಗೊಳ್ಳಿ ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಬೇಕಾಗತ್ತೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಆಮೇಲೆ ಇದನ್ನು ಹುರಿಬೇಕು ಒಂದು ಐದು ನಿಮಿಷ ಹುರಿರಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆಗುತ್ತೆ ಇದು ಕೈಯಲ್ಲಿ ಮುರಿದ್ರೆ ಹೆಂಗೆ ಮುರಿಯುತ್ತಲ್ಲ ಕ್ರಿಸ್ಪಿ ಥರ ಅನಿಸುತ್ತೆ ನಿಮಗೆ ಅಲ್ಲಿ ತನಕ ಹುರಿದ್ರೆ ಸಾಕು ನೋಡಿ ಆಗಿದೆ ಇದು ಇವಾಗ ಇದಕ್ಕೇನೆ ಕೊಬ್ಬರಿ ನೋಡಿ ಹಸಿ ಕೊಬ್ಬರಿ ತೊಗೊಂಡಿರೋದು ನಾನು ಫ್ರೆಶ್ ಕೊಕೋನಟ್ಟು ಇದನ್ನು ಒಂದು ಇಪ್ಪತ್ತು ಪೀಸಸ್ ತೊಗೊಂಡಿದ್ದೀನಿ ಇಪ್ಪತ್ತಿಂದ ಇಪ್ಪತ್ತೈದು ಪೀಸ್ ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಹಣ್ಣು ಇದಿಷ್ಟು ಹಾಕಿದ್ದೀನಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸುಮ್ಮನೆ ಬಿಸಿ ಆಗಲಿ ಅಂತ ಕೊಬ್ಬರಿ ಹಾಕ್ತೆ ಅಷ್ಟೇ ನಾನು ಇವಾಗ ಇದಿಷ್ಟು ನಾವು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಮಿಕ್ಸಿ ಮಾಡಬೇಕಾಗುತ್ತೆ ನೋಡಿ ಒಂದು ಜಾರ್ ತೊಗೊಂಡಿದ್ದೀನಿ ಈ ಜಾರಿಗೆ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿದ್ವಲ್ಲ ಅದು ಮತ್ತು ಹಣ್ಣು ಇಷ್ಟು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದು ಹಾಕಬೇಕಾಗುತ್ತೆ ಹೇಳ್ತೀನಿ ನಾನು ಏನಾಕೋದು ಅಂತ ನೋಡಿ ಇವಾಗ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋದು ಹಾಕಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಇದಿಷ್ಟು ಹಾಕ್ಬಿಟ್ಟು ನಾವು ಮಿಕ್ಸಿ ಮಾಡಬೇಕು ಫಸ್ಟು ಪಲ್ಸಲ್ ಮಾಡೋಣ ಮೇಲೆ ಇದು ನೋಡಿ ಮೆಣಸಿನ್ಕಾಯಿ ಏನಾದರೂ ಇದ್ದರೆ ಈ ಥರ ಕಟ್ ಮಾಡಿ ಹಾಕ್ಬೋದು ನೀವು ಇವಾಗ ಇದನ್ನು ಫಸ್ಟು ಪಲ್ಸಲ್ ಮಾಡ್ಕೊಂಬಂದಿದ್ದೀನಿ ನೋಡಿ ಈ ಥರ ಆಗಿದೆ ನೀವು ಇಷ್ಟೇ ತುಪ್ಪದ ಜೊತೆನಾದರೂ ಊಟ ಮಾಡ್ಬೋದು ಇಲ್ಲ ನಮಗೆ ಸ್ವಲ್ಪ ಇನ್ನೂ ಸಣ್ಣ ಆಗಬೇಕು ಅಂತೇಳಿದ್ರೆ ಒಂದೆರಡು ಸ್ಪೂನಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ನೀರು ಸೇರಿಸ್ಬೇಡಿ ಇದು ಪಚ್ಚಡಿಯೆಲ್ಲ ಗಟ್ಟಿನೇ ಇರುತ್ತೆ ನೋಡಿ ಇವಾಗ ಹಿಂಗೆ ಆಗಿದೆ ಇವಾಗ ಇದು ಇಷ್ಟು ಸಣ್ಣ ಆದರೆ ಸಾಕು ನೀರು ಹಾಕಿ ಇನ್ನೊಂದು ಸಲ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇಷ್ಟು ಗಟ್ಟಿ ಇರಬೇಕು ಇದು ಪಚಡಿ ಇವಾಗ ಇದನ್ನು ನೀವು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಅನ್ನದ ಜೊತೆ ದೋಸೆ ಜೊತೆಗೆಲ್ಲ ಸರ್ವ್ ಮಾಡ್ಬೋದು ನೋಡಿ ಇದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಉದ್ದಿನಬೇಳೆ ಇರುತ್ತಲ್ಲ ಅದೊಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಒಣಮೆಣಸಿನ್ಕಾಯಿ ಒಂದು ಅರ್ಧನ ಮುರಿದು ಹಾಕಿದ್ದೀನಿ ಅಷ್ಟೇ ನಾನು ನೋಡಿ ಇದು ನೀವಾಗ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಬೇಳೆ ಎಲ್ಲ ಸ್ಮೆಲ್ ಬರುತ್ತಲ್ಲ ಚೆನ್ನಾಗಿ ಫ್ರೈ ಇರೋದು ಕರಿಬೇವು ಹಾಕಿದ್ದೀನಿ ಕರಿಬೇವೆಲ್ಲ ಫ್ರೈ ಆದಮೇಲೆ ಇದು ಚಟ್ನಿ ಇರುತ್ತಲ್ಲ ಚಟ್ನಿಗೆ ಹಾಕಿದ್ರೆ ನಮಗೆ ಕೊಬ್ಬರಿ ಪಚ್ಚಡಿ ರೆಡಿ ಆಯಿತು ಇದನ್ನು ತುಪ್ಪದ ಜೊತೆ ನೀವು ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾರು ಯಾವಾಗಲೂ ಊಟ ಮಾಡ್ತಾ ಇರ್ತೀವಿ ಅರ್ಜೆಂಟ್ಗೆ ಸಾಂಬಾರು ಮಾಡೋದು ಏನಾದ್ರು ಬೇಜಾರಾದಾಗ ಈ ಥರ ಕೊಬ್ಬರಿ ಪಚ್ಚಡಿ ಮಾಡಿಕೊಂಡು ಊಟ ಮಾಡ್ಬೋದು ಮತ್ತು ಇದೇ ಪಚ್ಚಡಿನ ನೀವು ದೋಸೆಗೂ ತುಪ್ಪದ ಜೊತೆ ಸರ್ವ್ ಮಾಡ್ಬೋದು ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು